ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ರಾಮಕೃಷ್ಣ ಅವತಾರ ತೋಚಿ ಆತ ಚಿದಂಬರ ಗರೀಬ ಸೋಂಗತೋ ಧರಿಲಾ ವಿಠಲ ಹೋ ತೋಚಿ ಆಲಾ ವಿಠಲರಾಯಿ ರಕುಮಾಯಿ ಚಿದಂಬರ ಸಾವಿತ್ರಿ ಸರಸ್ವತಿ ಆಯಿ ನಾಮದೇವ ರಾಜ ರಾಮ ಐಸೇ ಧರೂನಿಯಾ ನಾಮ ವಿಠಾಬಾಯಿ ಸಾಂಗತಿ ಕೂನ ಆನವಾಹೂನಿಯಾ ಜಾನ ಅಂಥೇಳಿ ಚಿದಂಬರ ಮಹಾಸ್ವಾಮಿಯ ಪರಮಭಕ್ತಳಾದಂತಹ ವಿಠಾಬಾಯಿ ಬಹಳ ಸುಂದರವಾದಂತಹ ಒಂದು ವಿಷಯವನ್ನು ನಮಗೆ ಹೇಳ್ತಾ ಪಂಡರಾಪುರದೊಳಗೆ ಆ ಪಾಂಡುರಂಗನ ಕೃಪೆಗೆ ಪಾತ್ರರಾದಂತಹ ಭಕ್ತ ರಾಮಪ್ಪ ನಾಯಕ ಮತ್ತು ಸಂತೂಬಾಯಿ ಈ ಪುಣ್ಯ ದಂಪತಿಗಳ ಉದರದಲ್ಲಿ ಜನ್ಮವನ್ನು ತಾಳಿದಂತಹ ಪುಣ್ಯಾತ್ಮಳು ಈ ವಿಠಾಬಾಯಿ. ಸಣ್ಣಕ್ಕಿದ್ದಾಗಿಂದನೂ ಸಹಿತ ಆ ವಿಠಾಬಾಯಿಗೆ ಪಾರಮಾರ್ಥದ ಕಡೆಗೆ ವಿಶೇಷವಾದಂತಹ ಒಂದು ಆಸಕ್ತಿ. ಆಮೇಲೆ ಮುಂದೆ ದೊಡ್ಡಕ್ಕೆ ಆದಮೇಲೆ ಮದುವೆ ಮಾಡಬೇಕಂತ ಅಪೇಕ್ಷೆ ಪಟ್ಟರು, ಅದರ ಮದುವೆ ಒಲ್ಲಂತಿದ್ಲಂತ. ಆದರೂ ಒತ್ತಾಯ ಮಾಡಿ ತಂದೆ ತಾಯಿಗಳು ವಿಠಾಬಾಯಿಯನ್ನು ಬಲವಂತವಾಗಿ ಮದುವೆ ಮಾಡಿಕೊಟ್ರು. ಆವಾಗ ದಾಂಪತ್ಯ ಜೀವನದ ಮೊದಲನೇ ದಿವಸನ ರಾತ್ರಿ ವಿಠಾಬಾಯಿ ವಿಠಲ ಮೂರ್ತಿಯನ್ನು ಎದಿಗೆ ಹಚ್ಕೊಂಡು ಅರಣ್ಯದೊಳಗೆ ಓಡಿ ಹೋಗಿಬಿಟ್ಲಂತ ನೋಡ್ರಿ. ಅಲ್ಲಿಂದ ದಾರಿ ತಪ್ಪಿ ಅನೇಕ ಕಷ್ಟಗಳನ್ನು ಅನುಭವಿಸ್ಕೊತ ವಿಠಲ ಸ್ಮರಣೆಯನ್ನು ಮಾಡ್ಕೋತ ಆ ವಿಠಾಬಾಯಿ ಏನು ಮಾಡಕತ್ಲಂದ್ರೆ ಕಾಡಿನೊಳಗೆ ದಾರಿ ತಪ್ಪಿ ಅಡ್ಡಾಡಕತ್ಲು. ದಾರಿ ಸಿಗಲಾರ್ದ ಹೊರಳಾಡಕತ್ರು, ಅನೇಕ ತೊಂದರೆಗಳನ್ನು ಅನುಭವಿಸಿದ್ಲು. ನಿರ್ಗತಿಗಳಾಗಿ ವಿಠಲನನ್ನು ಮೊರೆ ಹೋಗ್ತಾಳೆ ನೋಡ್ರಿ. ನೀನೇ ನನ್ನನ್ನು ರಕ್ಷಣೆ ಮಾಡು, ನಿನ್ನ ಕರುಣೆ ನನಗೆ ಬೇಕಂಥೇಳಿ ಪಾಂಡುರಂಗನನ್ನು ಪರಿಪರಿಯಾಗಿ ಪ್ರಾರ್ಥನೆ ಮಾಡಿದ್ಲು. ಅವತ್ತನ ರಾತ್ರಿ ಆ ವಿಠಾಬಾಯಿಯ ಕನಸಿನೊಳಗೆ ಸಾಕ್ಷಾತ್ ವಿಠಲ ಪಾಂಡುರಂಗ ಬಂದ. ನೋಡು, ನಾನು ಸ್ವತಃ ಚಿದಂಬರ ನಾಮವನ್ನು ಧರಿಸಿ ಕುಂದಗೋಳದೊಳಗೆ ಈಗ ಅದೇನಿ, ನೀ ಅಲ್ಲಿ ಬಂದು ನನಗೆ ಭೇಟಿಯಾಗು. ನಾಳೆ ನನ್ನ ಪರಮಭಕ್ತನಾದಂಥ ದಾಸ ರಾಜಾರಾಮನ ಭೇಟಿ ನಿನಗಾಗತೈತಿ, ಅವನ ಬೆನ್ನು ಹತ್ತಿ ನೀ ಬಂದುಬಿಡು ಕುಂದಗೋಳಕ್ಕೆ ಅಂತ ಪಾಂಡುರಂಗ ಹೇಳಿದ. ಆವಾಗ ವಿಠಾಬಾಯಿ ಆನಂದ ಭರಿತಳಾಗಿ ಎದ್ದಲು. ಏಳುಗುಡದ ಬೆಳಗಾಗಿತ್ತು, ಮತ್ತು ಎಲ್ಲೋ ದೂರ ತಾಳ ಮೃದಂಗ ನಾಮಸ್ಮರಣೀಯ ಸಪ್ಳ ಕೇಳಾಕತ್ತಿತ್ತು. ವಿಠಾಬಾಯಿ ಸಂತೋಷದಿಂದ ಆ ಕಡೆ ಓಡಿ ಹೋಗ್ತಾಳೆ. ಸಂತ ರಾಜಾರಾಮರದ ದಿಂಡಿ ನಡೆದಿತ್ತು ನೋಡ್ರಿ. ಅಲ್ಲಿ ಹೋಗಿ ಆ ರಾಜಾರಾಮರಿಗೆ ಹೇಳ್ತಾಳೆ, ನಾನು ನಿಮ್ಮ ಜೊತೆ ಕುಂದಗೋಳಕ್ಕೆ ಬರ್ತೇನೆ. ವಿಠಲ ರೂಪದ ಚಿದಂಬರ ಮಹಾಸ್ವಾಮಿಯ ದರ್ಶನ ಮಾಡ್ತೀನಿ ಅಂದ್ಲಕ್ಕೆ ಆಕಿನ ಕರ್ಕೊಂಡು ರಾಜಾರಾಮರು ಹೊಂಟರು. ಯಾವಾಗ ಚಿದಂಬರ ಮಹಾಸ್ವಾಮಿಯ ದರ್ಶನ ಕುಂದಗೋಳದೊಳಗೆ ಆಕೆಗೆ ಆತು, ಚಿದಂಬರ ಮಹಾಸ್ವಾಮಿ ಕರುಣಾದೃಷ್ಟಿಯಿಂದ ನೋಡಿ ಆ ವಿಠಾಬಾಯಿ ತಲೆ ಮ್ಯಾಲ ವರದ ಹಸ್ತವನ್ನು ಇಟ್ಟ ಅಂತ ನೋಡ್ರಿ. ಆ ಚಿದಂಬರ ಮಹಾಸ್ವಾಮಿಗಳ ಒಂದು ವರದ ಹಸ್ತದ ಸ್ಪರ್ಶದಿಂದ ಆಕೆಗೆ ಪೂರ್ವ ಜನ್ಮದ ಒಂದು ಸ್ಮರಣೆ ಆಗಿಬಿಡ್ತಂತ ನೋಡ್ರಿ. ತಾ ಪುನರ್ಜನ್ಮದೊಳಗೆ ಹಿಂದಿನ ಜನ್ಮದೊಳಗೆ ವಿಠಲ ಭಕ್ತಳಾದಂಥ ಜನಾಬಾಯಿನ ನಾ ಆಗಿದ್ದೆ ಅಂಥೇಳಿ ಗೊತ್ತಾಗಿ ಆನಂದ ಬಾಷ್ಪಗಳನ್ನು ಸುರಿಸಾಕತ್ಲು. ಈಗಂತೂ ಸಾಕ್ಷಾತ್ ವಿಠಲನ ಚಿದಂಬರ ರೂಪದಿಂದ ಬಂದ ಅಂಥೇಳಿ ಆಕೆಗೆ ತಿಳ್ಕೊಂಡ್ಲು. ಅನೇಕ ಅಭಂಗಗಳನ್ನು ರಚನೆ ಮಾಡಿದ್ಲು. ಕನಿಷ್ಠ 40,000 ಅಭಂಗಗಳನ್ನು
ರಚಿಸಿದ್ಲು ಅಂಥೇಳಿಕರ ಮಹಾತ್ಮರ ಅಭಿಪ್ರಾಯವನ್ನು ಪಡ್ತಾರೆ. ಆಮೇಲೆ ಚಿದಂಬರ ಮತ್ತು ರಾಜಾರಾಮ ಮಹಾರಾಜರ ನಿರ್ವಾಣದ ನಂತರನೂ ಸಹಿತ ಈ ವಿಠಾಬಾಯಿ ಯಾವಾಗಲೂ ಸಹಿತ ಚಿದಂಬರವೊಂದು ಕೀರ್ತಿಯನ್ನು ಜಗತ್ತಿನೊಳಗೆ ಪಸರಿಸಲಿಕ್ಕೆ ಪ್ರಯತ್ನಪಟ್ಟಂತಹ ಪುಣ್ಯಾತ್ಮಳು. ಒಂದು ದಿವಸ ಪುಣ್ಯಕ್ಷೇತ್ರವಾದಂಥ ಆಳಂದಿಗೆ ಹೋಗಿ ಜ್ಞಾನೇಶ್ವರ ಮಹಾರಾಜರ ಸಮಾಧಿ ಮುಂದೆ ದುಃಖ ಪಟ್ಕೋತ ಕುಂತಿದ್ಲಂತ ನೋಡ್ರಿ. ಅಲ್ಲಿ ಅಂತಿದ್ಲಂತ ಏನಂದ್ರೆ, ಚಿದಂಬರ ಮಹಾಸ್ವಾಮಿಗೆ ಪಂಡ್ರಾಪುರದೊಳಗೆ ಕೂಡಿದಷ್ಟು ದಿಂಡಿ ಯಾಕೆ ಕೂಡುದಿಲ್ಲ ಅಂತ ಹೇಳಿಕರ ಹಠ ಹಿಡಿದು ಉಪವಾಸ ಕುಂತಲಂತ. ಆವಾಗ ಜ್ಞಾನೇಶ್ವರ ಮಹಾರಾಜರು ಆ ತಾಯಿ ಕನಸಿನೊಳಗೆ ಬಂದು ಹೇಳಿದ್ರಂತ, ಯೋಗ್ಯ ಕಾಲ ಬಂದಾಗ ಒಬ್ಬ ಪುಣ್ಯಾತ್ಮ ಅವತಾರ ಎತ್ತಿ ಬರ್ತಾನೆ, ಆವಾಗ ಆ ಚಿದಂಬರ ಪುಣ್ಯಕ್ಷೇತ್ರಕ್ಕೆ ಪಂಡ್ರಾಪುರದ ಒಂದು ಸರಿ ಸಮಾನವಾದಂತಹ ಪುಣ್ಯಕ್ಷೇತ್ರವನ್ನಾಗಿ ಮಾಡ್ತಾನೆ ಅಂತ ಹೇಳಿಕಾರ. ಅವರು ಜ್ಞಾನೇಶ್ವರರ ಆಶೀರ್ವಾದ ಆದ ನಂತರ ವಿಠಾಬಾಯಿ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡ್ಕೋತ ಕಡಿಕ ಗೋಕರ್ಣ ಕ್ಷೇತ್ರಕ್ಕೆ ಬಂದು ಅಲ್ಲಿ ಏನು ಮಾಡ್ತಾಳೆ ಅಂತಂದ್ರೆ, ಆ ಬ್ರಹ್ಮಲೀನಳಾಗಿಬಿಡ್ತಾಳೆ, ಸಮುದ್ರದಲ್ಲಿ ಕೂಡಿಬಿಡ್ತಾಳೆ. ಹಿಂಗೆ ಆ ವಿಠಾಬಾಯಿ ಏನು ಮಾಡಿದ್ಲು ಅಂತಂದ್ರೆ, ಆ ರಾಜಾರಾಮ ಮಹಾರಾಜರ ಬೆನ್ನು ಹತ್ತಿ ಸಾಕ್ಷಾತ್ ಚಿದಂಬರ ಮಹಾಸ್ವಾಮಿಯ ಒಂದು ದರ್ಶನವನ್ನು ಪಡ್ಕೊಂಡ್ಲು. ಗುರು ಮನಾವೇ ಹೋ ಯಾಸಿ ಜಾಗೃತಿ ಕರಿತೋ ವಿದೇಹಾಸಿ ಜಡ ದೇಹಾಚಾತೋ ಬೋಧ ಸಾಂಗನಾರಾತೋ ಅಧಮ ಶಬ್ದಜ್ಞಾನಿ ಮನಾವೇ ತ್ಯಾಸಿ ಜೋಡಾ ಹಾನಾತಯ ಕಾಸಿ ವಿಠಾಬಾಯಿ ಮನೋನಿ ಜಾನ ಸಮಜೋನಿ ಗುರುಕರ ಪೂರ್ಣ ಅಂಥೇಳಿಕರ. ಚಿದಂಬರ ಮಹಾಸ್ವಾಮಿಯನ್ನು ಕುರಿತು ವಿಶೇಷವಾದಂಥ ಭಕ್ತಿಯನ್ನು ಮಾಡಿದಂತಹ ವಿಠಾಬಾಯಿಯು ರಾಜಾರಾಮ ಮಹಾರಾಜರನ್ನು ತನ್ನ ಗುರು ಅಂತನ ನಂಬಿಬಿಟ್ಟಿದ್ಲಂತ ನೋಡ್ರಿ. ಶಿವಭಕ್ತರಾದಂತಹ ಶಿವಶಾಸ್ತ್ರಿಗಳು ಅನ್ನುವಂಥ ಪುಣ್ಯಾತ್ಮರು ಮಹಾನ್ ಶಿವಭಕ್ತರಾಗಿದ್ದರು. ತ್ರಿಕಾಲವು ಸಹಿತ ಶಿವಾರ್ಚನೆಯನ್ನು ಮಾಡ್ಕೋತಿದ್ದರು. ಮದ್ರಾಸ್ ರಾಜ್ಯದೊಳಗಿಂದ ಮಚಲೀಪಟ್ಟಣದಲ್ಲಿ ಇದ್ದಂತಹ ಪುಣ್ಯಾತ್ಮರು. ಅವರು ಸಂಸ್ಕೃತ ಪಂಡಿತರೂ ಆಗಿದ್ದರು, ಮಹಾನ್ ವಿದ್ವಾಂಸರೂ ಆಗಿದ್ದರಂತ ನೋಡ್ರಿ. ಶಿಷ್ಟ ಸಂರಕ್ಷಣ ಮತ್ತು ದುಷ್ಟರ ದಂಡನ ಮಾಡಿ ಧರ್ಮ ಅಭಿವೃದ್ಧಿಯನ್ನು ಮಾಡೋದಕ್ಕಾಗಿನ ಶಿವಾವತಾರ ಶ್ರೀ ಚಿದಂಬರ ವಾಸ್ತವ್ಯ ಗುರುಲ ಹೊಸರಿನೊಳಗೆ ಐತಿ ಅನ್ನುವಂತಹ ವಿಷಯ ಆ ಮಚಲೀಪಟ್ಟಣದೊಳಗೆ ಇರುವಂತಹ ಶಿವಶಾಸ್ತ್ರಿಗಳಿಗೆ ಗೊತ್ತಾಯ್ತು. ಅವರು ಸಾಕ್ಷಾತ್ ಪರಮೇಶ್ವರ ಚಿದಂಬರನಾಗಿ ಜನ್ಮವನ್ನು ತಾಳಿದಾನಂದ್ರೆ ಅವರ ದರ್ಶನವನ್ನು ಪಡೆಯಬೇಕು ಅಂಥೇಳಿ ಏನು ಮಾಡಿದ್ರಂದ್ರೆ, ಅಲ್ಲಿಂದ ಹೊಂಟ ಬಂದರು. ಬರುವಾಗ ಸ್ವಲ್ಪ ವಿಚಾರ ಮಾಡಿದ್ರಂತ ಏನಂತಂದ್ರೆ, ಅವರು ಮೊದಲೇ ಪಂಡಿತರಿದ್ದರು, ಶಾಸ್ತ್ರವನ್ನು ಬಲ್ಲಿದ್ರು. ಮನುಷ್ಯನೊಳಗೆ ಸ್ವಲ್ಪ ವಿಚಾರ ಬಂತು ಏನಂದ್ರೆ, ಮನುಷ್ಯ ರೂಪವನ್ನು ಧಾರಣೆ ಮಾಡಿದವ ಯಾವಾಗಾದರೂ ನಿಜವಾದಂಥ ಪರಮಾತ್ಮ ಆಗಾಕ ಸಾಧ್ಯ ಐತೆನ ಅಂಥೇಳಿ ಸ್ವಲ್ಪ ಹಂಗೆ ಮನುಷ್ಯನೊಳಗೆ ಬಂದು ಹೋತಂತ ನೋಡ್ರಿ. ಅಷ್ಟನುಗುಡದ ಮುಂದೆ ಈ ಕಲಿಯುಗದೊಳಗೆ ಯಾವಾಗ ಅಂಥವ್ರು ಇರಬೇಕು ಅಂತ ಮನುಷ್ಯನಾಗ ಬಂತು. ಬಂದ ಚಿದಂಬರ ಮಹಾಸ್ವಾಮಿಯನ್ನು ಭೆಟ್ಟಿಯಾಗಬೇಕಂಥೇಳಿ ಬಂದಾಗ ದಾರಿ ಒಳಗೆ ಅವರ ಕನಸಿನೊಳಗೆ ಸಾಕ್ಷಾತ್ ಚಿದಂಬರ ಮಹಾಸ್ವಾಮಿನ ಬಂದ ದರ್ಶನವನ್ನು ಕೊಟ್ಟುಬಿಟ್ರು. ಆವಾಗ
ಆವಾಗ ಆ ಶಿವಶಾಸ್ತ್ರಿಗಳಿಗೆ ತಮ್ಮೊಳಗಿದ್ದಂತಹ ಸಂಶಯ ಹೋತು. ಮುಂದೆ ಅವರು ಸಾಕ್ಷಾತ್ ಅವತಾರಿ ಪುರುಷರಂತೇಳಿ ಮನುಷ್ಯನೊಳ ಮನಗಂಡರು ಆವಾಗ ಅಲ್ಲಿ ಬಂದರು. ದಯಾಸಮುದ್ರೋ ದುರಿತಾಪಹಾರಿ ದುರಂತ ಸಂತಾಪ ನಿವಾರಕಾರಿ ಸ್ವಪಾದ ಭಕ್ತಶ್ಯ ಭವಾಬ್ಧೀತಾರಿ ಚಿದಂಬರೋ ಮೇ ಭವತು ಪ್ರಸನ್ನಃ ಅಂತ ಹೇಳಿ ಚಿದಂಬರ ಮಹಾಸ್ವಾಮಿಯ ಸ್ತುತಿಯನ್ನು ಮಾಡಿ ಚಿದಂಬರ ಮಹಾಸ್ವಾಮಿಗೆ ಸಾಷ್ಟಾಂಗ ಒರಗಿದರು. ಆವಾಗ ಮಹಾಸ್ವಾಮಿಗಳು ಹೇಳ್ತಾರೆ, ಓಹೋ ಪಂಡಿತ ಶಿವಶಾಸ್ತ್ರಿಗಳೇ, ತಾವು ನರಸ್ತುತಿಯನ್ನು ಮಾಡಾಕತ್ರಲ್ಲ ಅಂದ್ಬಿಟ್ರು ನೋಡ್ರಿ, ನೀವು ನಾರಾಯಣನ ಸ್ತುತಿ ಮಾಡೋರು, ಹೋಗಿ ಹೋಗಿ ಮನುಷ್ಯ ರೂಪದ ನನ್ನನ್ನು ಯಾಕೆ ಸ್ತುತಿ ಮಾಡಾಕತ್ರಿ ಅಂದ್ಬಿಟ್ರು. ಆವಾಗ ಮೈ ರೋಮಾಂಚನ ಆತು ಶಿವಶಾಸ್ತ್ರಿಗಳದು. ಆವಾಗ ಹೇಳಿದ್ರಂಥ ಏನಂದ್ರೆ, ನೀವು ಸಾಕ್ಷಾತ್ ಪರಮೇಶ್ವರನ ಅದೇ ರೀ, ಇದಕ್ಕೆ ಸಾಕ್ಷಿ ಇಲ್ಲೇ ನಾ ಕೊಡ್ತೇನಂಥೇಳಿ ಭಕ್ತಾನಂದ ಸ್ತೋತ್ರವನ್ನು 117 ಶ್ಲೋಕಗಳಿದ್ದು ಆ ಭಕ್ತಾನಂದ ಶ್ಲೋಕವನ್ನು ಕಟ್ಟಿ ಕೈ ಒಳಗೆ ಕರ್ಪೂರವನ್ನು ಹಚ್ಕೊಂಡ 117 ಶ್ಲೋಕವನ್ನು ಹೇಳಿದ್ರಂತ ಒಂದು ಮಾತು ಏನಂತಂದ್ರೆ, ಒಂದು ವೇಳೆ ನೀವು ಪರಮಾತ್ಮರು ಇದ್ರೆ ನನಗೆ ಕೈ ಸುಡೋದಿಲ್ಲ, ನೀವು ಪರಮಾತ್ಮರಲ್ಲ ಮನುಷ್ಯ ರೂಪರು ಅಂತ ಹೇಳಿಕರೆ ಇದ್ರೆ ನಾ ಏನಾಗ್ತೈತೆ ಅಂದರೆ ಕೈ ಸುಟ್ಟು ಹೊಕ್ಕತ್ ನಂದಂತ ಹೇಳಿದ್ರಂತ. ಅಷ್ಟೊತ್ತು ಭಕ್ತಾನಂದ ಸ್ತೋತ್ರವನ್ನು ಹೇಳಿದರೂ ಸಹಿತ ಶಿವಶಾಸ್ತ್ರಿಗಳ ಕೈಗೆ ಒಂದಿಷ್ಟು ಜಳಾನೂ ಬಡದಿರಕ್ಕಿಲ್ಲಂತ. ಹಿಂಗೆ ಆ ಚಿದಂಬರ ಮಹಾಸ್ವಾಮಿಯ ಅನೇಕ ಭಕ್ತರು, ಅದರೊಳಗೆ ಭಕ್ತ ರಾಜಾರಾಮರು ಬಹಳ ಭಾಗ್ಯವಂತರು ಮತ್ತು ಪುಣ್ಯಾತ್ಮರು ಅಂದರೆ ಅಡ್ಡಿ ಇಲ್ಲ ನೋಡ್ರಿ. ರಾಜಾರಾಮ್ ಮಹಾರಾಜರು ರಜಪೂತ ವಂಶದೊಳಗಿನ ಮಹಾನ್ ಭಗವದ್ಭಕ್ತರಾದಂಥ ಹರಿಸಿಂಗ ಮತ್ತು ಮಹಾನ್ ಪತಿವೃತಿಯಾದಂತಹ ಲಕ್ಷ್ಮೀಬಾಯಿಯವರ ಹೊಟ್ಟೆಯಿಂದ ದಾಸರಾಜಾರಾಮರು ಜನ್ಮವನ್ನು ತಾಳಿದ್ರಂತೆ. ಬಾಬಳಗಾಂವ ಅನ್ನುವಂತಹ ಒಂದು ಸಣ್ಣ ಹಳ್ಳಿ, ಅದು ಮಹಾರಾಷ್ಟ್ರದ ಶಿರಡಿಗೆ ಅತ್ಯಂತ ಸಮೀಪ, ಕೋಪರಗಾಂವದಿಂದ ಸಮೀಪ, ಸಾಖರ್ಕೇಡ ಗಂಗಾ ಬಾಬುಳಗಾಂವ ಅಂತ ಹೇಳಿಕಾರ ಅಲ್ಲಿ ಹೆಸರು. ಅಲ್ಲಿ ಬಾಬುಳೇಶ್ವರ ಅನ್ನುವಂಥ ಒಂದು ಪುಣ್ಯಕ್ಷೇತ್ರ. ಅವರು ಅಲ್ಲಿ ಆ ಪುಣ್ಯಕ್ಷೇತ್ರದೊಳಗೆ ಜನ್ಮವನ್ನು ತಾಳಿರ್ತಾರೆ. ಮತ್ತು ಸಣ್ಣವರಿದ್ದಾಗಿಂದನೇ ಈ ದಾಸ ರಾಜಾರಾಮರು ಅಧ್ಯಾತ್ಮದ ಕಡೆ ಒಲವಿತ್ತು. ಒಂದು ದಿವಸ ಭಾಗವತದೊಳಗೆ ಇರುವಂತಹ ಧ್ರುವಾಖ್ಯಾನವನ್ನು ಕೇಳಾತಿದ್ರು. ಧ್ರುವ ಬರೀ 5 ವರ್ಷದವನಿದ್ದಾಗ ಅಜರಾಮರವಾದ ಪದವಿಯನ್ನು ಪಡ್ಕೊಂಡ. ನನಗೀಗಾಗಲೇ 8 ವರ್ಷ ಆಗಿದ್ದಾವ, ಆದ್ರೂ ಸಹಿತ ನನಗಿನ್ನೂ ಪರಮಾತ್ಮನ ದರ್ಶನ ಆಗಿಲ್ಲ ಅಂಥೇಳಿ ಪರಮಾತ್ಮನ ದರ್ಶನದ ತಳಮಳೆ ಹೆಚ್ಚಾಗಿ ಅವರು ಏನು ಮಾಡ್ತಿದ್ರಂತಂದ್ರೆ ಅಧ್ಯಾತ್ಮದ ಕಡೆಗೆ ಬಹಳ ಒಲವು ಹೊಂದಿದರು. ಮುಂದೆ ಅವರು ದೊಡ್ಡವರಾದ ನಂತರ 500 ಕುದುರೆಗಳಿಗೆ ಅವರು ನಾಯಕರಾಗಿ ಕೆಲಸ ಮಾಡ್ತಿದ್ರಂತ, ಸೇನಾಪತಿಗಳ ಹಂಗೆ. ಆವಾಗ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ, ಒಂದು ಸಾರಿ ಈ ಒಂದು ಗೋದಾವರಿ ತೀರದಲ್ಲಿರುವಂಥ ರಜಪೂತ ವಂಶದ ಪಂಚಾಗ್ನಿ ಸಾಧಕ ಗೌಡ್ರ ಮಣಿತನೊಳಗೆ ಭಕ್ತ ಶ್ರೇಷ್ಠ ರಾಜಾರಾಮರ ಜನ್ಮ ಆಗಿತ್ತು. ಆವಾಗ ಅವರು
ಉತ್ಕಟವಾದಂತಹ ದೈವ ಪ್ರಾಪ್ತಿ ಇಚ್ಛಾ ಆದ ಕೂಡಲೇ ಏನು ಮಾಡಿದ್ರಂದ್ರೆ, ತಮ್ಮ ಒಂದು ಕೆಲಸವನ್ನು ಬಿಟ್ಟು ಏನು ಮಾಡಿದ್ರಂತಂದ್ರೆ, ಆ ಚಿದಂಬರ ಮಹಾಸ್ವಾಮಿ ಅದಾನು ಕುಂದಗೋಳಕ್ಕೆ ಹೋಗಿ ಆ ಸಾಕ್ಷಾತ್ ಭಗವಂತನ ದರ್ಶನವನ್ನು ನೀವು ಮಾಡಿಕೊಳ್ಬೇಕು ಅಂತ ಹೇಳಿ ಅವರಿಗೆ ಹೇಳಿದ್ದಕ್ಕಾಗಿ ತಮಗಿದ್ದಂತಹ 500 ಕಾಲ್ದಳದ ಮೇಲಿನ ಅಧಿಪತಿ ಮತ್ತು ಕುದುರೆಗಳ ಮೇಲಿದ್ದಂತಹ ಅಧಿಪತಿಯನ್ನೆಲ್ಲ ತ್ಯಾಗ ಮಾಡಿ ಕಾಶಿ ಯಾತ್ರಾಕ್ಕೆ ಹೊಂಟ್ರಂತ. ಆವಾಗ ಅಕಸ್ಮಾತ್ ಕೃಷ್ಣಂ ಭಟ್ಟ ಅಂತ ಹೇಳಿಕಾರ ಒಬ್ಬ ಪುಣ್ಯಾತ್ಮರು ಭೇಟಿಯಾದರು. ಅವ್ರ ಮುಖದಿಂದ ಗೊತ್ತಾಗತ್ತೆ ಅವ್ರಿಗೆ ಏನಂತಂದರೆ, ಚಿದಂಬರ ಮಹಾಸ್ವಾಮಿ ಸಾಕ್ಷಾತ್ ಪರಮಾತ್ಮ ನೆಲೆಸಿದಾನ ಅಂತ ಹೇಳ್ಕರ. ಆವಾಗ ಆ ಮಹಾಸ್ವಾಮಿಯ ದರ್ಶನವನ್ನು ಪಡೆಯಬೇಕಂತ ಹೇಳಿಕಾರ ತನ್ನ ಒಂದು ಕೆಲವು ಸೈನಿಕರನ್ನು ಕರ್ಕೊಂಡು ಕುದುರೆ ಮ್ಯಾಲೆ ಚಿದಂಬರ ಮಹಾಸ್ವಾಮಿಯ ದರ್ಶನಕ್ಕಾಗಿ ಕುಂದಗೋಳಕ್ಕೆ ಹೊಂಟ ನಿಲ್ತಾನ. ಆವಾಗ ಘೋರವಾದ ಅರಣ್ಯ, ಅರಣ್ಯದೊಳಗೆ ಎಲ್ಲಿ ನೋಡಿದರೂ ಸಹಿತ ಅವರಿಗೆ ದಾರಿ ಸಿಗಲಿಲ್ಲ, ದಾರಿ ತಪ್ಪಿತು. ದಾರಿ ತಪ್ಪಿ ಅತ್ತ ಇತ್ತ ಅಡ್ಡಾಡೋ ಟೈಮ್ನೊಳಗೆ ಒಬ್ಬ ದನಾಕಾಯವನ ವೇಷಧಾರಣೆ ಮಾಡಿಕೊಂಡು ಸಾಕ್ಷಾತ್ ಚಿದಂಬರ ಮಹಾಸ್ವಾಮಿನ ಬಂದು ಅವರಿಗೇನು ಹೇಳ್ತಾನಂದ್ರೆ, ನಡ್ರಿ ನಾನು ನಿಮಗೆ ದಾರಿ ತೋರಿಸ್ತಾನಂತ ಕರ್ಕೊಂಡು ಹೋಗ್ತಾನೆ. ಆವಾಗ ನೀ ಯಾರಪ್ಪ ಅಂತ ಕೇಳಿದಾಗ, ನಾ ದನಾಕಾಯಪ್ಪ, ಈ ನಿಬಿಡಾರಣ್ಯದೊಳಗೆ ಯಾರು ದಾರಿ ತಪ್ಪಿದ್ರಪ್ಪ ಅಂದ್ರೆ ಅವರಿಗೆ ದಾರಿ ತೋರಿಸ್ಬೇಕಂತ ನಾ ಅದೇನಿ ಅಂತ ಬಾಲಕ ರೂಪದ ಚಿದಂಬರ ಮಹಾಸ್ವಾಮಿ ರಾಜಾರಾಮರಿಗೆ ಹೇಳಿದ. ಅರಣ್ಯ ಪೂರ್ಣ ಮುಗಿದು ದಾರಿ ಸಿಗೋ ಮಠನೂ ಅವ್ರ ಜೋಡಿ ಬಂದು ಮುಂದೆ ಬಾಲಕ ಅದೃಶ್ಯನಾಗಿಬಿಟ್ಟ. ಆವಾಗ ಆ ರಾಜಾರಾಮರಿಗೆ ಗೊತ್ತಾಯ್ತು ಏನಂದರೆ, ನಾ ಏನು ಅವ್ರ ದರ್ಶನಕ್ಕೆ ಹೊಂಟೇನಿ ಚಿದಂಬರ ಮಹಾಸ್ವಾಮಿ ದರ್ಶನಕ್ಕೆ, ಅವರ ಈ ಬಾಲಕ ರೂಪದಿಂದ ಬಂದು ನನಗೆ ದಾರಿ ತೋರಿಸಿದ್ರು ಅಂತ ಹೇಳಿಕಾರ. ಮನಸ್ಸಿನೊಳಗನ ಆನಂದಪಟ್ಟು ಹೊಂಟರು. ಒಂದು ದಿವಸ ರಾತ್ರಿ ಮಲ್ಕೊಂಡಾಗ ಅವರ ಸ್ವಪ್ನದೊಳಗೆ ಪರಮಾತ್ಮ ಚಿದಂಬರ ಮಹಾಸ್ವಾಮಿ ಪ್ರಕಟನಾಗಿ ರಾಜಾರಾಮರನ್ನು ತಮ್ಮ ತೊಡಿ ಮೇಲೆ ಕುಂಡ್ರಿಸಿಕೊಂಡಂಗೆ ಅನಿಸ್ತಂತ ನೋಡ್ರಿ. ಕುಂಡ್ರಿಸಿಕೊಂಡ ಭಾಳ ಹಠ ಮಾಡಬಾರ್ದಪ್ಪ, ಭಕ್ತಿ ಮಾಡಬೇಕು ಅಂತ ಹೇಳಿದಂಗೆ ಅನಿಸ್ತಂತ. ಆವಾಗ ಈ ರಾಜಾರಾಮರು ವಿಶೇಷವಾದಂಥ ಭಕ್ತಿಯನ್ನು ಆ ಚಿದಂಬರ ಮಹಾಸ್ವಾಮಿಯ ಮೇಲೆ ಮಾಡ್ಕೋತ ಬಂದರು. ಆ ಚಿದಂಬರ ಮಹಾಸ್ವಾಮಿಗಳ ಪರಮ ಭಕ್ತರಾದರು. ಎಲ್ಲಿ ಮಟ್ಟಕ್ಕೆ ಆ ಚಿದಂಬರ ಮಹಾಸ್ವಾಮಿಯ ಭಕ್ತರಾದ್ರಪ್ಪ ಅಂದ್ರೆ, ಚಿದಂಬರ ಮಹಾಸ್ವಾಮಿಯ ಒಂದು ನಾಮಸ್ಮರಣೆಯನ್ನು ಬಿಟ್ಟು ಬೇರೆ ಏನೂ ಮಾಡಲಿಲ್ಲ ಈ ಭಕ್ತ ರಾಜಾರಾಮರು. ಆವಾಗ ಆ ರಾಜಾರಾಮರು ಏನು ಮಾಡ್ತಾರಪ್ಪ ಅಂತಂದ್ರೆ, ಚಿದಂಬರ ಮಹಾಸ್ವಾಮಿಯ ಚರ್ಮದ ಪಾದುಕೆಗಳನ್ನು ಚಮ್ಮಾವಿ ಅಂತ ಕರೀತಾರೆ, ಅವುಗಳನ್ನು ತಮ್ಮ ಎದೆ ಮೇಲೆ ಇಟ್ಟುಕೊಂಡಕ್ಕಾರ ಪರಮಾತ್ಮನಾದಂತಹ ಚಿದಂಬರ ಮಹಾಸ್ವಾಮಿಯ ಅಭಂಗಗಳನ್ನು ರಚನೆ ಮಾಡಿಕೊಂತ ಅವರ ಗುಣಗಾನವನ್ನು ಮಾಡಿಕೊಂತ ಹೋದಂತಹ ಪುಣ್ಯಾತ್ಮರು ಈ ಸಾಕರಕೇಡ ಬಂಬ ಬಾಬಳಗಾವದ ಈ ಭಕ್ತ ರಾಜಾರಾಮರು ನೋಡ್ರಿ. ಇವರು ಪೂರ್ಣ ಬ್ರಹ್ಮ ಜಾಲ ಅಸೇಹು ಅವತಾರ ಪಹಾ ಡೋಳೇಬರ ಚಿದಂಬರ ಅಂತ ಹೇಳಿಕಾರ. ಜಗತ್ತಿನೊಳಗೆ ಪೂರ್ಣ ಬ್ರಹ್ಮ ಅವತಾರಣ ಚಿದಂಬರ ಮಹಾಸ್ವಾಮಿದು ಅಂತ ಹೇಳಿಕಾರ. ಜಗತ್ತಿಗೆ ಸಾರಿದಂಥ ಪುಣ್ಯಾತ್ಮರು ಈ ಭಕ್ತ ಶ್ರೇಷ್ಠರಾದಂಥ ರಾಜಾರಾಮರು ನೋಡ್ರಿ. ಈ ರಾಜಾರಾಮರು ಚಿದಂಬರ ಮಹಾಸ್ವಾಮಿಗಳು ಬ್ರಹ್ಮಲೀನರಾದಾಗ ಎಲ್ಲ ಭಕ್ತರು ದುಃಖ ಪಡ್ತಿದ್ರಂತ. ಆದರೆ ರಾಜಾರಾಮ್ ಮಹಾರಾಜರು ಮಾತ್ರ
ನಗತಿದ್ರಂತ ಅಂತಿದ್ರಂತ ಏನಂದ್ರೆ ಎಲ್ಲರಿಗೂ ಮೋಸ ಮಾಡ್ದಂಗೆ ನನಗೆ ನೀ ಮೋಸ ಮಾಡೋಕ್ಕೆ ಆಗೋದಿಲ್ಲ. ನರನೋ ಹೇ ಚಿದಂಬರ ನಾರಾಯಣತೋ ಅವತಾರ ಯಾಶಿ ಮನುಷ್ಯ ಜೋ ಕಾಮಹೆ ತ್ಯಾಚಾ ಪೂರ್ವಜಾಸಿ ಉನೆ ನರಕ ಜಾತಿ ಬೇಚಾಳೀಸ ಜೋವರಿ ಸೂರ್ಯ ಹೇ ಆಕಾಶ ದಾಸಮನೆ ಹೋ ನಿಶ್ಚಿತಿ ಸುಟಕಾ ನಸೆ ಬಾ ಕಲ್ಪಾಂತಿ. ಭಗವಾನ್ ಚಿದಂಬರನ ಮ್ಯಾಲೆ ವಿಶೇಷವಾದಂಥ ಪ್ರೀತಿ ಈ ಭಕ್ತ ರಾಜಾರಾಮ್ ಮಹಾರಾಜರಿಗೆ. 151,491 ಅಭಂಗಗಳನ್ನು ಚಿದಂಬರ ಮಹಾಸ್ವಾಮಿ ಮೇಲೆ ರಚನೆ ಮಾಡಿದಂಥ ಪುಣ್ಯಾತ್ಮರು ಭಕ್ತ ರಾಜಾರಾಮರು. ಸ್ವಾಮಿಯ ಅವತಾರ ಮಾಲಿಕ ಅಭಂಗಗಳನ್ನು 500 ಮತ್ತು ವರದ ಅಭಂಗಗಳನ್ನು 72 ರಚನೆ ಮಾಡಿದಂಥ ಪುಣ್ಯಾತ್ಮರು ಈ ಭಕ್ತ ರಾಜಾರಾಮರು. ಅದಕ್ಕೆ ಈ ಭಕ್ತ ರಾಜಾರಾಮರು ಹಿಂಗೆ ಅನೇಕ ಲೀಲೆಗಳನ್ನು ಮಾಡಿ ಚಿದಂಬರ ಮಹಾಸ್ವಾಮಿಯ ಸ್ಮರಣೆಯೊಳಗನ ತಲ್ಲೀನರಾಗಿದ್ದರು. ಒಂದು ಸಾರಿ ಚಿದಂಬರ ಮಹಾಸ್ವಾಮಿಯ ಸನ್ನಿಧಾನದಲ್ಲಿ ಚಿದಂಬರ ಮಹಾಸ್ವಾಮಿ ಸಾವಿತ್ರಿ ಸರಸ್ವತಿ ಮಾತೆಯರ ಮೂರ್ತಿಗಳನ್ನು ಪಚ್ಚಗಲ್ಲಿನ ಮೂರ್ತಿಗಳನ್ನು ಸ್ಥಾಪನೆ ಮಾಡಬೇಕಂತೇಳಿ ತಗೊಂಡು ಬಂದಾಗ ಕೆಲವು ಕಾರಣಗಳಿಂದ ಅಲ್ಲಿ ಆ ಮೂರ್ತಿ ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ. ಆವಾಗ ರಾಜಾರಾಮ್ ಮಹಾರಾಜರು ದುಃಖದಿಂದ ಬಾಬಳಗಾಮಕ್ಕೆ ಮರಳುತ್ತಾರೆ. ಹೊಳ್ಳೆ ಅವ್ರ ಮನೆಗೆ ಹೋಗೋ ಮಠ ಅಂದ್ರೆ ಆ ಚಿದಂಬರ ಮಹಾಸ್ವಾಮಿ ಸಾವಿತ್ರಿ ಸರಸ್ವತಿ ಮಾತೆಯರ ಮೂರ್ತಿಗಳು ನಡ್ಕೋತ ಆ ರಾಜಾರಾಮರ ಮನೆ ಒಳಗೆ ಹೋಗಿ ಕುಂತಿದ್ದು ಅಂತ. ಅದನ್ನು ನೋಡಿ ಭಕ್ತ ರಾಜಾರಾಮರು ಕಣ್ಣೀರು ಸುರಿಸಿ ನಿನ್ನಂಥ ಗುರುವನ್ನು ಪಡೆದಂಥ ನಾನೇ ಧನ್ಯ ಅಂತ ಹೇಳಿಕರ ಆ ಚಿದಂಬರ ಮಹಾಸ್ವಾಮಿಯನ್ನು ಕುರಿತು ವಿಶೇಷ ಗುಣಗಾನಗಳನ್ನು ಮಾಡಿದ್ರಂತೆ. ಹಗಲಿ ರಾತ್ರಿ ಚಿದಂಬರ ನಾಮಸ್ಮರಣೆಯನ್ನು ಮಾಡ್ಕೋತ ಇದ್ದರು. ಸದಾ ತುಜೇ ನಾಮೇ ಜಡೋಚಿತ್ತವೃತ್ತಿ ಸಾವಿತ್ರಿ ಚಾಪತಿ ಚಿದಂಬರ ಮನ ಹೇ ಉನ್ಮನ ಭಾವೇಜಿ ಅನಂತ ಸರಸ್ವತಿ ಕಾಂತ ಐಸೇಕರಿ ತಯಾಂಚೆ ಸಂಗತಿ ಸುಖ ಇತರಾಸಿ ಆನಂದ ಮನಾಸಿ ಹೋಯ ತ್ಯಾಂಚ ದಾಸಮನೆ ಅಮಹಾ ಗಡವಿ ಸಂಗತಿ ಚಿದಂಬರ ಪ್ರತಿ ಹೇಚಿ ಮಾಗೋ ಅಂತ ಹೇಳಿಕರೆ. ಚಿದಂಬರ ಮಹಾಸ್ವಾಮಿಗಳ ಬಗ್ಗೆ ಅನೇಕ ಅಭಂಗಗಳನ್ನು ರಚನೆ ಮಾಡಿದರು. ಕಡೀಕ ಒಂದು ಸಾರಿ ಚಿದಂಬರ ಮಹಾಸ್ವಾಮಿಗಳ ಪುಣ್ಯಕ್ಷೇತ್ರವಾದಂಥ ಮುರುಗೂಡಕ್ಕೆ ಬಂದ ಹೊಳ್ಳಿ ಬಾಬಳಗಾಮಕ್ಕೆ ಹೋಗುವ ಸಮಯದೊಳಗೆ ಬೆಳಗಾವದೊಳಗಿರುವಂತಹ ಶಹಾಪುರದೊಳಗೆ ಅವರಿಗೆ ದೇಹಾವಸಾನ ಕಾಲ ಬಂತು. ಅವರಿಗೆ ಗೊತ್ತಾಗ್ತೈತಿ ಏನಂತಂದರೆ ಈಗ ನನ್ನ ದೇಹಾವಸಾನ ಆಗತೈತೆ ಅಂಥೇಳಿ. ಆವಾಗ ಚಿದಂಬರ ಮಹಾಸ್ವಾಮಿಗಳಿಗೆ ವಿಶೇಷವಾದಂಥ ಪ್ರಾರ್ಥನೆ ಮಾಡ್ತಾರೆ ರಾಜಾರಾಮರು ಏನಂತಂದರೆ, ನಾನು ಇತ್ತ ಬಾಬಳಗಾಮದೊಳಗೂ ಇಲ್ಲ, ಇತ್ತ ಮುರುಗೋಡ್ದೊಳಗೂ ಇಲ್ಲ ಮಹಾಸ್ವಾಮಿ, ಈ ಶರೀರ ಯಾರ ಕೈಯೊಳಗೂ ಸಿಗಬಾರದು, ನಿನ್ನ ನಾಮಸ್ಮರಣೆಯನ್ನು ಮಾಡ್ಕೋತನ ಈ ಶರೀರ ಯಾರ ಕೈಯೊಳಗೂ ಸಿಗದಂಗೆ ನೀನ ಆಶೀರ್ವಾದ ಮಾಡು ಅಂಥೇಳಿ ಆ ಚಿದಂಬರ ಮಹಾಸ್ವಾಮಿಗೆ ಸ್ಮರಿಸಿ ಅಲ್ಲಿ ಏನು ಮಾಡ್ತಾರಂದ್ರೆ, ಜಯದೇವ ಜಯದೇವ ಜಯ ಚಿದಂಬರ ಕಾಪೂರಾರತಿ ಓವಾಳೀತೋ ಈಶ್ವರ ಅಂಥೇಳಿಕರ. ಸುಂದರವಾದಂತಹ ಮಂಗಳಾರತಿಯನ್ನು ಚಿದಂಬರ ಮಹಾಸ್ವಾಮಿ ಮೇಲೆ ಹೇಳಿ ಅಲ್ಲಿ ಏನಾಗ್ತದಂದ್ರೆ ಆ ತಮ್ಮ ದೇಹವನ್ನು ಕರ್ಪೂರ ಹೆಂಗೆ ಸುಟ್ಟು ಹೋಗ್ತೈತಿ ಆದರೆ ಅದರದ್ದು ವಾಸನೆ ಹೆಂಗೆ ಉಳಿತೈತೋ ಹಂಗೆ ಅವರು ಏನು ಮಾಡಿಬಿಟ್ರು ಅಂತಂದರೆ ಅಲ್ಲೇ ಬೆಳಗಾವದೊಳಗನ ತಮ್ಮ ದೇಹವನ್ನು ತ್ಯಜಿಸಿದರು. ಈಗ ಆ ಪುಣ್ಯಕ್ಷೇತ್ರವಾದಂಥ ಮಹಾರಾಷ್ಟ್ರದಲ್ಲಿರುವಂಥ ಕೂಪರ್ಗಾವದ ಸಮೀಪ ಶಿರಡಿಗೆ ಸಮೀಪ ಸಾಕರ್ಕೇಡ ಗಂಗಾ ಬಾವಳಗಾವದಲ್ಲಿರುವ ಚಿದಂಬರ
ಮಹಾಸ್ವಾಮಿಯ ಪರಮ ಭಕ್ತರಾದಂಥ ಭಕ್ತ ರಾಜಾರಾಮರ ಮನೆಯೊಳಗೆ ಇವತ್ತಿನ ಮಠಾನು ಸಹಿತ ಮೂರ್ತಿಗಳನ್ನು ನೋಡಬಹುದು. ಅಲ್ಲೇ ಎಲ್ಲ ಸದ್ಭಕ್ತರು ಚಿದಂಬರ ಮಹಾಸ್ವಾಮಿಯ ಭಕ್ತರೆಲ್ಲ ಸೇರಿಸಿ 600 ಕೋಟಿ ಶಿವ ಚಿದಂಬರ ನಾಮ ಜಪವನ್ನು ಮಾಡಿ ವಿಶೇಷವಾದಂತಹ ನಾಮಯಜ್ಞವನ್ನು ಆಚರಿಸಕತ್ತಾರೆ. ಇದೇ January 28 February 3 ಒಂದು ಸಪ್ತಾಹ ಕಾಲ ವಿಶೇಷವಾದಂತಹ ಕಾರ್ಯಕ್ರಮ ಆ ಬಾಬಳಗಾಂವದಲ್ಲಿ ನಡೆಯಕತ್ತದ. ಅದಕ್ಕೆ ಆ ಚಿದಂಬರ ಮಹಾಸ್ವಾಮಿಯ 600 ಕೋಟಿ ಆ ಜಪಯಜ್ಞ ನಾಮಯಜ್ಞ ಪುಣ್ಯ ಕಾರ್ಯಕ್ರಮಕ್ಕೆ ಅನುಕೂಲ ಆದರೆ ಹೋಗೋಣ, ಇಲ್ಲಂದ್ರೆ ನಾವಿದ್ದಲ್ಲಿನ ಶಿವ ಚಿದಂಬರ ಅಂಥೇಳಿ ಪುನೀತರಾಗೋಣ. ಪಾರ್ವತೀಪತೇ ಶಿವ ಹರ ಹರ ಮಹಾದೇವ.